ಎಲ್ಲ ವಿದ್ಯಾರ್ಥಿಗಳನ್ನು ಅಂತರ್ಜಾಲ ಕಲಿಕೆಗೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಆತ್ಮೀಯ ವಿದ್ಯಾರ್ಥಿಗಳೇ ನಿನ್ನೆಯ ಅವಧಿಯಲ್ಲಿ ನಾಮಪದ ಎಂದರೇನು ಮತ್ತು ನಾಮಪದಗಳಲ್ಲಿ ವಿಧಗಳು ಇವುಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾಯಿದ್ದೀವಿ ನಾಮಪದಗಳಲ್ಲಿ ಪ್ರಮುಖವಾಗಿ ನಾಲ್ಕು ವಿಧಗಳನ್ನಾಗಿ ಮಾಡ್ತಾ ಇದ್ದಾರೆ ವಸ್ತುವಾಚಕ ವಿಶೇಷಣ ಸರ್ವನಾಮ ಭಾವನಾಮ ಎಂದು ಪ್ರಮುಖವಾಗಿ ವಿಂಗಡಣೆಯನ್ನು ಮಾಡ್ತಾ ಇದ್ದಾರೆ ನಾಮಪದ ಅಂತಂದರೆ ಸಾಮಾನ್ಯವಾಗಿ ನಿಮಗೆ ತಿಳಿದಿರುವಂತೆ ಯಾವುದೇ ಒಬ್ಬ ವ್ಯಕ್ತಿಯ ಹೆಸರನ್ನು ಸ್ಥಳದ ಹೆಸರನ್ನು ಪ್ರಾಣಿಯ ಹೆಸರನ್ನು ಸೂಚಿಸುವ ಪದಗಳಿಗೆ ನಾವು ನಾಮಪದ ಎಂದು ಇದ್ದೇವೆ ಅವುಗಳಲ್ಲಿ ವಸ್ತುವಾಚಕ ನಾಮಪದ ವಸ್ತುವಾಚಕ ವಸ್ತುವಾಚಕ ನಾಮಪದಗಳಲ್ಲಿ ಮೂರು ವಿಧಗಳು ರೂಢನಾಮ ಅಂಕಿತನಾಮ ಅಣವರ್ತಕನಾಮ ಈ ವಿಶೇಷಣಗಳಂತಂದರೆ ವಿಶೇಷ ಮತ್ತು ವಿಶೇಷಣದಿಂದ ಕೂಡಿ ಆಗುವುದು ವಿಶೇಷಣಗಳು ಹೋಲಿಸಿಕೊಳ್ಳುವುದು ಹೋಲಿಸುವುದು ಎಂದರ್ಥ ಈ ವಿಶೇಷಣಗಳಲ್ಲಿ ಪ್ರಮುಖವಾಗಿ ನಾಲ್ಕು ವಿಧಗಳನ್ನು ಮಾಡಿದ್ದಾರೆ ಸಂಖ್ಯಾವಾಚಕ ಪರಿಮಾಣವಾಚಕ ಪ್ರಕಾರ ವಾಚಕ ದಿಗ್ವಾಚಕ ಇವು ವಿಶೇಷಣಗಳಲ್ಲಿ ಬರುವ ವಿಧಗಳು ಸರ್ವನಾಮ ನಾಮಪದದ ಬದಲಾಗಿ ಬಳಸುವ ಪದಗಳಿಗೆ ನಾವು ಸರ್ವನಾಮ ಎಂದು ಇದ್ದೇವೆ ಸರ್ವನಾಮಗಳಲ್ಲಿ ಪ್ರಮುಖವಾಗಿ ನಾಲ್ಕು ವಿಧಗಳು ಪುರುಷಾರ್ಥಕ ಸರ್ವನಾಮ ಪ್ರಶ್ನಾರ್ಥಕ ಸರ್ವನಾಮ ಆತ್ಮಾರ್ಥಕ ಸರ್ವನಾಮ ನಿರ್ದೇಶನಾತ್ಮಕ ಸರ್ವನಾಮ ಅಥವಾ ದರ್ಶಕ ಸರ್ವನಾಮ ಎಂದು ಇದ್ದೇವೆ ಈ ಪುರುಷಾರ್ಥಕ ಸರ್ವನಾಮಗಳಲ್ಲಿ ಮತ್ತೆ ಮೂರು ಬರ್ತಾ ಇದ್ದಾವೆ ಉತ್ತಮ ಪುರುಷ ಮಧ್ಯಮ ಪುರುಷ ಮತ್ತು ಪ್ರಥಮ ಪುರುಷ ಎಂದು ಮತ್ತೆ ಮೂರು ವಿಧಗಳು ಬರ್ತಾ ಇದ್ದಾವೆ ಭಾವನಾಮ ಅಂತಂದರೆ ಭಾವನೆಗಳನ್ನು ವ್ಯಕ್ತಪಡಿಸುವ ಪದಗಳಿಗೆ ನಾವು ಭಾವನಾಮಗಳೆಂದು ಕರ್ತಾ ಇದ್ದೇವೆ ಇವತ್ತಿನ ಅವಧಿಯಲ್ಲಿ ನಾವು ವಿಶೇಷನ ಸರ್ವನಾಮ ಭಾವನಾಮಗಳ ಬಗ್ಗೆ ಅಧ್ಯಯನ ಮಾಡೋಣ ವಸ್ತುವಾಚಕದಲ್ಲಿ ಮೂರು ವಿಧಗಳನ್ನು ನಾವು ಅಧ್ಯಯನ ಮಾಡಿದ್ದೇವೆ ರೂಢ ರೂಢನಾಮ ಅಂಕಿತನಾಮ ಅನುವರ್ತನಾಮ ರೂಢಿಯಿಂದ ಪದ ರೂಢಿಯಿಂದ ಬಂದಿರತಕ್ಕಂಥ ಪದಗಳನ್ನು ರೂಢನಾಮ ಎಂದು ಇದ್ದೇವೆ ಇಟ್ಟ ಹೆಸರುಗಳನ್ನು ಅಂಕಿತನಾಮ ಎಂದು ಕರೀತಾ ಇದ್ದೇವೆ ವ್ಯಕ್ತಿಯ ಉದ್ಯೋಗ ಸ್ವಭಾವ ಲಕ್ಷಣದ ಆಧಾರದ ಮೇಲೆ ಬಂದಿರತಕ್ಕಂಥ ಪದಗಳಿಗೆ ನಾವು ಅನುವರ್ತಕನಾಮ ಎಂದು ಇದ್ದೇವೆ ಗುಣವಾಚಕ ಒಂದು ವಸ್ತುವಿನ ಗುಣವನ್ನು ಅಥವಾ ಒಬ್ಬ ವ್ಯಕ್ತಿಯ ಅಥವಾ ಒಂದು ಸ್ಥಳದ ಗುಣವನ್ನು ತಿಳಿಸ್ತಕ್ಕಂಥ ಪದಗಳಿಗೆ ನಾವು ಗುಣವಾಚಕಗಳೆಂದು ಹೇಳಬಹುದು ಇಲ್ಲಿ ಉದಾಹರಣೆಯಾಗಿ ನೋಡುವುದಾದರೆ ಒಳ್ಳೆಯ ಕೆಟ್ಟ ದೊಡ್ಡ ಹಳೆಯ ಇವು ಗುಣವಾಚಕ ನಾಮಪದಗಳಿಗೆ ಉದಾಹರಣೆ ಸಂಖ್ಯಾವಾಚಕ ಸಂಖ್ಯೆಯನ್ನು ಸೂಚಿಸುವ ಪದಗಳಿಗೆ ನಾವು ಸಂಖ್ಯಾವಾಚಕ ಪದಗಳೆಂದು ಕರಿತಾ ಇದ್ದೇವೆ ಹನ್ನೆರಡು ಐವತ್ತು ಎಂಬತ್ತು ಇಪ್ಪತ್ತು ಮುಂತಾದವು ಇವುಗಳು ಸಂಖ್ಯೆಗಳನ್ನು ಸೂಚಿಸುವುದರಿಂದ ಇವುಗಳಿಗೆ ನಾವು ಸಂಖ್ಯಾವಾಚಕ ಎಂದು ಕರಿತಾ ಇದ್ದೇವೆ ಇನ್ನು ಸಂಖ್ಯೆಯ ವಾಚಕ ಹನ್ನೆರಡನೆಯ ಎಂಬತ್ತನೆಯ ಮೂರನೆಯ ಇವು ಸಂಖ್ಯೆಯ ವಾಚಕ ಪದಗಳಿಗೆ ಉದಾಹರಣೆಗಳು ಸಂಖ್ಯಾವಾಚಕ ಮತ್ತು ಸಂಖ್ಯೆಯ ವಾಚಕ ಇರ್ತಕ್ಕಂಥ ವ್ಯತ್ಯಾಸ ಸಂಖ್ಯಾವಾಚಕದಲ್ಲಿ ನಾವು ಹನ್ನೆರಡು ಐವತ್ತು ಎಂಬತ್ತು ಸ್ಪಷ್ಟವಾಗಿ ಆ ಒಂದು ಸಂಖ್ಯೆಗಳನ್ನು ಹೇಳ್ತಾ ಇದ್ದೇವೆ ಸಂಖ್ಯೆ ವಾಚಕದಲ್ಲಿ ಕೊನೆಯಲ್ಲಿ ಪ್ರತ್ಯಯಗಳು ಇದ್ದಾವೆ ಹನ್ನೆರಡು ಇದ್ದಿದ್ದು ಹನ್ನೆರಡನೆಯ ಎಂಬತ್ತನೆಯ ಮೂರನೆಯ ಈ ಥರನಾಗಿ ಅವುಗಳಿಗೆ ಪ್ರತ್ಯಯವನ್ನು ಸೇರಿಸಿ ಅವುಗಳನ್ನು ಸ್ವಲ್ಪ ಎಳೆದು ಉಚ್ಚಾರ ಮಾಡುವುದರಿಂದ ಅವುಗಳಿಗೆ ನಾವು ಸಂಖ್ಯೆಯ ವಾಚಕ ಎಂದು ಕರಿತಾ ಇದ್ದೇವೆ ಇನ್ನು ಭಾವನಾಮ ಭಾವನಾಮ ಅಂತಂದರೆ ಭಾವನೆಗಳನ್ನು ವ್ಯಕ್ತಪಡಿಸ್ತಕ್ಕಂಥ ಪದಗಳು ಕೆಂಪು ಹಿರಿಮೆ ನೋಟ ಆಟ ಮಾಟ ಇವು ಭಾವನೆಗಳನ್ನು ವ್ಯಕ್ತಪಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದಾವೆ ಇವುಗಳಿಗೆ ಉದಾಹರಣೆಯನ್ನು ನೋಡಿದರೆ ನಿಮಗೆ ಇಲ್ಲಿ ಸ್ಪಷ್ಟ ಆಗ್ತಾಯಿದೆ ಕೆಂಪು ಹಿರಿಮೆ ನೋಟ ಆಟ ಮಾಟ ಇಂಥ ಪದಗಳು ಭಾವನಾಮಗಳು ಇನ್ನು ಪರಿಮಾಣವಾಚಕ ಪರಿಮಾಣ ವಾಚಕ ಅಂತಂದರೆ ಒಂದು ಅಳತೆಯನ್ನು ಮಾಡುವುದು ಅಳತೆಯನ್ನು ತೂಕವನ್ನು ಸೂಚಿಸ್ತಕ್ಕಂಥ ಒಂದು ಪದಗಳಿವು ಪರಿಮಾಣ ವಾಚಕಗಳು ಅಷ್ಟು ಎಷ್ಟು ಹಲವು ಅನಿತು ಇನಿತು ಈ ಪದಗಳು ಅಳತೆ ಅಥವಾ ತೂಕ ಪರಿಮಾಣವನ್ನು ಮಾಡುವುದರಿಂದ ಇವುಗಳಿಗೆ ನಾವು ಪರಿಮಾಣ ವಾಚಕ ನಾಮಪದಗಳೆಂದು ಹೇಳ್ತಾ ಇದ್ದೇವೆ ಇನ್ನು ದಿಗ್ವಾಚಕ ದಿಗ್ವಾಚಕ ಅಂತಂದರೆ ದಿಕ್ಕುಗಳ ಹೆಸರನ್ನು ಸೂಚಿಸುವ ಪದಗಳಿಗೆ ನಾವು ದಿಗ್ವಾಚಕಗಳೆಂದು ಇದ್ದೇವೆ ಉದಾಹರಣೆಗಾಗಿ ಮೂಡನ ತೆಂಕನ ಪಡುವಣ ಬಡಗಣ ಇವು ದಿಕ್ಕುಗಳ ಹೆಸರನ್ನು ಸೂಚಿಸ್ತಾ ಇದ್ದಾವೆ ಹೀಗಾಗಿ ಇಂತಹ ಪದಗಳಿಗೆ ನಾವು ದಿಗ್ವಾಚಕ ಪದಗಳೆಂದು ಇದ್ದೇವೆ ವಿದ್ಯಾರ್ಥಿಗಳೇ ನಾಮಪದ ಎಂದರೇನು ನಾಮಪದದಲ್ಲಿ ಬರುವ ವಿಧಗಳು ಇವುಗಳ ಬಗ್ಗೆ ಸರಿಯಾದ ರೀತಿಯಲ್ಲಿ ಅಧ್ಯಯನ ಮಾಡಿರಿ ಇಲ್ಲಿ ನೀವು ಗಮನಿಸಬಹುದು ಹಲವಾರು ರೀತಿಯಲ್ಲಿ ವಿಂಗಡಣೆಯನ್ನು ಮಾಡಿದ್ದಾರೆ ಒಟ್ಟಾರೆ ಇವುಗಳ ಒಂದು ನಿಯಮವನ್ನು ನೋಡಿದಾಗ ನಮಗೆ ಸ್ಪಷ್ಟ ಆಗ್ತಾ ಇದೆ ಇವೆಲ್ಲವೂ ನಾಮಪದದಲ್ಲಿ ಬರುವ ವಿಧಗಳು ನಾಮಪದದಲ್ಲಿ ವಸ್ತುವಾಚಕ ನಾಮಪದ ಆಗಿರ್ಬೋದು ವಿಶೇಷಣ ಅಂಥೇಳಿ ಅದರಲ್ಲಿ ಮತ್ತೆ ವಿಧಗಳನ್ನು ಇದ್ದಾರೆ ಸರ್ವನಾಮ ಅಂಥೇಳಿ ಮಾ ಮಾಡಿ ಅದರಲ್ಲಿ ಮತ್ತೆ ವಿಧಗಳನ್ನು ಇದ್ದಾರೆ ಭಾವನಾಮ ಈ ಥರನಾಗಿ ನಾಮಪದಗಳಲ್ಲಿ ಪ್ರಮುಖವಾಗಿ ನಾವು ನಾಲ್ಕು ವಿಧಗಳನ್ನು ನೋಡ್ಬೋದು ಅದರಲ್ಲಿ ಬರ್ತಕ್ಕಂಥ ಉಪವಿಧಗಳನ್ನು ಸಹಿತ ನೀವೆಲ್ಲರೂ ಅಧ್ಯಯನ ಮಾಡಬೇಕು ಮುಂದಿನ ಅವಧಿಯಲ್ಲಿ ವ್ಯಾಕರಣದ ಮತ್ತೊಂದು ಅಂಶವನ್ನು ಅಧ್ಯಯನ ಮಾಡೋಣ ಎಲ್ಲರಿಗೂ ಧನ್ಯವಾದಗಳು